ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಟಿಫನ್ಗೆ ಅಂತೇಳಿ. ಏನೇನು ಬೇಕು ನೋಡೋಣ. ಒಂದು ಅರ್ಧ ಡಜನ್ ಅಷ್ಟು ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ಖಾರದ ಪುಡಿ ಇದೆ. ನಿಮ್ಗೆ ಮಸಾಲ ಖಾರದ ಪುಡಿ ಇಲ್ಲ ಅಂದರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮಾಮೂಲಿ ಪ್ಲೈನ್ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಒಂದು 6 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ನಾನು. ಸೈಡ್ ನೀವು ಬೇಕಂದರೆ ಓಪನ್ ಮಾಡ್ಕೊಂಡು ತಕ್ಕೊಳ್ಬೋದು, ಇಲ್ಲಾಂದರೆ ಹೀಗೆ ಚೆನ್ನಾಗಿರುತ್ತೆ. ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ಮೆಣಸು ಒಂದು 20 ಕಾಳಷ್ಟು ಮೆಣಸು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಒಂದೆರಡು ಸ್ಪೂನಷ್ಟು ಬೆಣ್ಣೆ ಬೇಕಾಗುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಮೊಟ್ಟೆ ಎಲ್ಲ ಹೊಡೆದು ಇಟ್ಕೊಂಡಿದ್ದೀನಿ. ವೈಟ್ ಭಾಗ ಏನಿದೆ ಮೇಲುಗಡೆ ಮೊಟ್ಟೆ ಚಿಪ್ಪೆ, ಅದು ಬೀಳದಿರೋ ಥರ ನೋಡ್ಕೊಳ್ಳಿ. ಚೆನ್ನಾಗಿ ಬೀಟ್ ಮಾಡಿ. ನಿಮಗೆ ಈ ಥರ ಬೀಟೋದಿಲ್ಲ ಅಂದರೆ ನೀವು ಸ್ಪೂನಿಂದ ಕೂಡ ಬೀಟ್ ಮಾಡ್ಬೋದು. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು. ಈ ಪ್ಲೇಟಲ್ಲಿರೋದನ್ನ ಎಲ್ಲ ಹಾಕೋಣ. ಮೆಣಸಿನ ಪುಡಿ, ಉಪ್ಪಿನ ಪುಡಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೀಟ್ ಮಾಡಿ. ಒಂದು 2 ನಿಮಿಷ ಬಿಡಿ. ಉಪ್ಪು ಕರಗೋದಿಲ್ಲ ಮೊಟ್ಟೆ ಬೀಟ್ ಮಾಡಿದಾಗ. ಸ್ವಲ್ಪ ಚೆನ್ನಾಗಿ ಉಪ್ಪೆಲ್ಲ ಕರಗಲಿ. ಒಂದು 2-3 ನಿಮಿಷ ಬಿಟ್ಟು ಸ್ಟೌ ಆನ್ ಮಾಡಿ ಹೆಂಚು ಬಿಸಿ ಆಗೋಷ್ಟರಲ್ಲಿ ಕರ್ಕೊಳ್ಳುತ್ತದ್ದು. ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಇದರಲ್ಲಿ ಆನಿಯನ್ ಏನು ಮಿಕ್ಸ್ ಮಾಡಿಲ್ಲ, ಜಸ್ಟ್ ಇದು ಮಿಕ್ಸ್ ಮಾಡಿರೋಂಥದ್ದು. ಇದರೊಳಗಡೆ ಈ ಥರ ಡಿಪ್ ಮಾಡಿಬಿಟ್ಟು ಜಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬರೋಂಗೆ ನೋಡ್ಕೊಳ್ಳಿ. ಹೆಂಚು ಬಿಸಿಯಾಗಿದ್ದಾಗ ಇದನ್ನು ಇಟ್ಕೊಳ್ಳೋದಷ್ಟೇ. ಈರುಳ್ಳಿ ಎಲ್ಲ ಇಷ್ಟಪಡಲ್ಲ ಮಕ್ಕಳು ಅಂದಾಗ ಈ ಥರ ಸಿಂಪಲಾಗಿ ಮಾಡ್ಕೊಳ್ಬೋದು. ಬರೀ ಎಗ್ ಮಿಕ್ಸ್ ಮಾಡಿ, ಏನು ಬೀಟ್ ಮಾಡಿ ಮಿಕ್ಸ್ ಮಾಡಿರ್ತೀವಿ ಅದರಲ್ಲಿ ಜಸ್ಟ್ ಅದನ್ನು ಡಿಪ್ ಮಾಡಿಬಿಟ್ಟು ಹಾಕೋದಷ್ಟೇ. ತುಂಬ ನೆನೆಸ್ಬಾರ್ದು, ಜಸ್ಟ್ ಡಿಪ್ ಮಾಡಿ ಹಾಕ್ಬೇಕು. ಅದನ್ನು ಎರಡೂ ಸೈಡ್ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಏನು ಇಲ್ಲ ಅಂದರೆ ಕೂಡ ಮಾಡ್ಕೊಳ್ಬೋದು. ನಾವು ಮತ್ತೆ ಸ್ಕೂಲ್ಗೆಲ್ಲ ಡಬ್ಬಿ ಕಟ್ಟಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 2 ನಿಮಿಷಕ್ಕೆಲ್ಲ ಇದು ಮೊಟ್ಟೆ ಒಂದು ಮತ್ತು ಬ್ರೆಡ್ 2 ಇದ್ದರೆ 1-2 ಮಿನಿಟ್ಸ್ಗೆಲ್ಲ ಟಿಫನ್ ರೆಡಿ ಆಗುತ್ತೆ. ಬ್ರೆಡ್ನ ಬೆಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಸೈಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಿಮ್ಮಲ್ಲೇ ಮಾಡಿ, ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಥರ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಫ್ರೈ ಆದರೆ ಸಾಕು, ತೆಗೆದಿಟ್ಕೊಳ್ಳೋಣ. ಬಿಸಿಯಾಗಿರೋಂಥ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಆನಿಯನ್ ಹಾಕೋಣ. ಸ್ವಲ್ಪ ಮಸಾಲೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ ಪುಡಿ, ಈ ಆಮ್ಲೆಟ್ ಮಿಕ್ಸ್ ಇತ್ತಲ್ಲ ಅದನ್ನು ನಿಧಾನ ಸುತ್ಕೊಂಡು ಬರೋಣ. ಆದಷ್ಟು ಸ್ವಲ್ಪ ಸಿಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಸುತ್ತ ಸ್ವಲ್ಪ ಎಣ್ಣೆ ಹಾಕಿ ಒಂದೂವರೆ ನಿಮಿಷದಷ್ಟು ಫ್ರೈ ಆಗಿದೆ. ಸಿಮ್ಮಲ್ಲಿ ಮಾಡಿದ್ದೀನಿ. ಸ್ವಲ್ಪ ಸೈಡೆಲ್ಲ ಬಿಡುತ್ತಾ ನೋಡ್ಕೊಳ್ಳಿ, ಸೈಡೆಲ್ಲ ಓಪನ್ ಮಾಡ್ಕೊಳ್ಳಿ ಸ್ವಲ್ಪ. ಆಮೇಲೆ ನಾವು ಬೆಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿದ್ದೀವಲ್ಲ ಆ ಬ್ರೆಡ್ ಸ್ಲೈಸ್ ಇಡೋಣ. ಇಟ್ಬಿಟ್ಟು ಡಬಲ್ ಬ್ರೆಡ್ ರೋಲ್ ಇದು. ಇನ್ನ ಬ್ರೆಡ್ ಕೂಡ ಬೆಣ್ಣೆ ಇಟ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು 3 ಟೈಪು. ಸ್ವಲ್ಪ ಅದನ್ನು ಸ್ವಲ್ಪ ಸಿಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಬ್ರೆಡ್ 2 ಫ್ರೈ ಆಗೋಷ್ಟರಲ್ಲಿ ನಾವು ಮೊಟ್ಟೆ ನಾವು ಡಿಪ್ ಮಾಡಿ ಎಲ್ಲ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ. ಇದರಲ್ಲಿ ಲಾಸ್ಟಲ್ಲಿ ಪೆಪ್ಪರ್ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ ಜಾಸ್ತಿನೇ ಇರುತ್ತೆ. ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಯಾಕೆಂದರೆ ನಾನು ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಹಾಕೋಣ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಯಾರನ್ನ ಬಂದಾಗ ಗೆಸ್ಟ್ಗಳು ಕೂಡ ನಾವು ಬರೀ ಅನ್ನ ಸಾಂಬಾರು ಮೊಸರನ್ನ ಇದ್ದಾಗ ಎಮರ್ಜೆನ್ಸಿ ಅಂತ ಕೂಡ ಮನೆಯಲ್ಲಿ ಮಾಡ್ಕೊಳ್ಬೋದು. ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಹಾಕಿ ಜಸ್ಟ್ ಒಂದು ಮಿಕ್ಸ್ ಮಾಡಿ. ಇದು ಪ್ಲೈನ್ ಆನಿಯನ್ ಆಮ್ಲೆಟ್, ಇದು ವೆಜಿಟೇಬಲ್ಸ್ ಆನಿಯನು. ಇಲ್ಲಿ ಮಕ್ಳಿಗೆ ಮಾತಾಡೋದ್ರಿಂದ ಹಸಿಮೆಣಸಿನಕಾಯಿ ಯೂಸ್ ಮಾಡಿಲ್ಲ, ನೀವು ಹಸಿಮೆಣಸಿನಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಸಾಲೆ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಬ್ರೆಡ್ ಫ್ರೈ ಆಗಿದೆ, ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಪ್ಯಾನಿಗೆ ಎಣ್ಣೆ ಹಾಕ್ಬಿಟ್ಟು ಈ ವೆಜಿಟೇಬಲ್ಸ್ ಮಿಕ್ಸ್ ಇತ್ತಲ್ಲ ಅದೇ ಹಾಕೋಣ. ವೆಜಿಟೇಬಲ್ಸು ಎಲ್ಲ ಕಡೆ ಹರಡೋ ರೀತಿ ಈ ಥರ ಸ್ವಲ್ಪ ಸ್ಟೌಟಿಂದ ಈ ಥರ ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ವೆಜಿಟೇಬಲ್ಸ್ ಕೂತ್ಕೊಳ್ಳುತ್ತೆ.
ಸ್ವಲ್ಪ ವೆಜಿಟೇಬಲ್ಸ್ ಸ್ವಲ್ಪ ಹಾಫ್ ಬಾಯ್ಲ್ ತರ ಇರೋದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಬಿಟ್ಟು ಮೇಲೇನು ಮುಚ್ಚದ್ ಬೇಡ, ಹಾಗೇನೆ ಫ್ರೈ ಮಾಡ್ಕೊಳ್ಳೋಣ. ಒಂದು ಸಿಮ್ಮಲ್ಲಿ ಫ್ರೈ ಮಾಡಿ, ಸ್ವಲ್ಪ ಮೀಡಿಯಂ ಅಥವಾ ಸಿಮ್ನಲ್ಲಿ. ಬೀಜ ತೆಗೆದ್ಬಿಟ್ಟು ಟೊಮೊಟೊ ರಸ ಎಲ್ಲ ತೆಗೆದ್ಬಿಟ್ಟು ಟೊಮೊಟೊ ಕೂಡ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಈಗ ಟರ್ನ್ ಮಾಡಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು. ಕಡೆ ಚೆನ್ನಾಗಿ ಫ್ರೈ ಆಗಿದೆ, ಈಗ ಆಫ್ ಮಾಡೋಣ ಸ್ಟವು. ಮೊಟ್ಟೆನ ಹಿಂಗೆ ಒಂದು ನಾಲ್ಕು ಪೀಸ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಇದು ಪ್ಲೈನ್ ಬ್ರೆಡ್ ಆಮ್ಲೆಟು, ಈಗ ಡಿಪ್ ಮಾಡಿದಂಥದ್ದು. ತುಂಬ ಚೆನ್ನಾಗಿದೆ, ಟೇಸ್ಟ್ ಆಗಿ ತಿನ್ನೋದಕ್ಕೆ. ನಿಮಗೆ ಇದು ಮೆಣಸೆಲ್ಲ ಹಾಕಿರೋದ್ರಿಂದ ಏನೂ ಬೇಕನ್ಸಲ್ಲ, ಬೇಕಾದ್ರೆ ನೀವು ಟೊಮೊಟೊ ಸಾಸ್ ಹಚ್ಕೊಂಡು ತಿನ್ಬೋದು. ಇದು ಫೋಲ್ಡೆಬಲ್ಲು, ಹೀಗೆ ಆರಾಮಾಗಿ ತಿನ್ಬೋದು. ಬ್ರೆಡ್ ಮಧ್ಯದಲ್ಲಿ ಇರುತ್ತೆ ಇದು. ನಾವು ಫ್ರೈ ಮಾಡಿದ್ರಿಂದ ನೀವು ಸಪ್ರೇಟಾಗಿ ಬೇಕಾದ್ರೂ ಕೂಡ ಈ ಥರ ಬರೀ ಆಮ್ಲೆಟ್ ತಿನ್ಬೋದು ಅಥವಾ ಬ್ರೆಡ್ ಜೊತೆ ಕೂಡ ತಿನ್ಬೋದು. ಟಿಫನ್ಗೆ ಕರೆಕ್ಟ್ ಒಂದು ಒಳ್ಳೆ ಫುಡ್ ರೆಡಿ ಆಗುತ್ತೆ ಬೇಗ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.